ಸಕ್ರಿಯ ರಾಜಕಾರಣದಿಂದ ದೂರವಾಗ್ತಿದ್ದಾರೆ ಕಾಂಗ್ರೆಸ್ ಮುಖಂಡ ಕಾಗೋಡು ತಿಮ್ಮಪ್ಪ. ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಕೈ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ. ಈ ಮೂಲಕ ಸಕ್ರಿಯ ರಾಜಕಾರಣದಿಂದ ದೂರವಾಗಿ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡ ಕಾಗೋಡು ತಿಮ್ಮಪ್ಪ. ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಕೈಪಾಳೆಯದ ಹಿರಿಯ ನಾಯಕರಾಗಿರುವ ಕಾಗೋಡು ತಿಮ್ಮಪ್ಪ. ಸಂಪೂರ್ಣವಾಗಿ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇಂದು ಕಾಗೋಡು. ಕಳೆದ ಬಾರಿ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ರು ಕಾಗೋಡು ತಿಮ್ಮಪ್ಪ. ಈಡಿಗ ಸಮುದಾಯದ ಪ್ರಬಲ ಮುಖಂಡರು ಕೂಡ ಆದರೆ ಕಳೆದ ಬಾರಿ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನುಂಡಿದ್ರು. ಈ ಹಿರಿಯ ನಾಯಕರು ಈಗ ಕಾಂಗ್ರೆಸ್ನಿಂದ ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಾಗ್ತಾ ಇದ್ದಾರೆ. ರಾಜಕೀಯ ನಿವೃತ್ತಿಯನ್ನ ಕಾಗೋಡು ತಿಮ್ಮಪ್ಪ ಘೋಷಿಸಿದ್ದಾರೆ. ರಾಜಕಾರಣದಿಂದ ದೂರ 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 ಬಟ್ ರಾಜ್ಯ ಜನತೆಗೆ ಬೇಕಲ್ಲ ಸರ್. ಬೇಡ ಯಾಕೆ ಸರ್ ತಮ್ಗೆ ಯಾಕೆ ಬೇಡ ಬೇಡಪ್ಪ ವಯಸ್ಸಾಯ್ತು ಯಾಕೆ ಸಂಪೂರ್ಣ ರಾಜಕೀಯ ಆಯ್ತು ನಾವು ಮಾಡಕ್ಕೆ ಅಂತಲ್ಲ ಮಾಡಿದ್ವಿ ಸಾಕಷ್ಟು ಅದರಲ್ಲಿ ತೃಪ್ತಿ ಪಟ್ಕೊಂಡು ಜೀವನ ರಾಜಕಾರಣದಿಂದ ದೂರ ದೂರ ಬಟ್ ರಾಜ್ಯ ಜನತೆಗೆ ಬೇಕಲ್ಲ ಸರ್. ಬೇಡ ಯಾಕೆ ಸರ್ ತಮ್ಗೆ ಯಾಕೆ ಬೇಡ ಬೇಡಪ್ಪ ವಯಸ್ಸಾಯ್ತು ಯಾಕೆ ಸಂಪೂರ್ಣ ರಾಜಕೀಯ ಆಯ್ತು ನಾವು ಮಾಡಕ್ಕೆ ಅಂತಲ್ಲ ಮಾಡಿದ್ವಿ ಸಾಕಷ್ಟು ಅದರಲ್ಲಿ ತೃಪ್ತಿ ಪಟ್ಕೊಂಡು ಜೀವನ ಎಸ್ಸಿ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಕಾಗೋಡು ತಿಮ್ಮಪ್ಪ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ, ಇದರ ಮುಖ್ಯವಾದಂತಹ ಕಾರಣ ಏನು? ಕಳೆದ ಬಾರಿ ಅವರು ವಿಧಾನಸಭೆಯಲ್ಲಿ ಸೋತಿದ್ದ ಅಥವಾ ರಾಹುಲ್ ಗಾಂಧಿ ಯಂಗ್ಸ್ಟರ್ಸ್ಗೆ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಕೊಡ್ತಾ ಇರುವಂತಹ ಈಗಿನ ಹೇಳಿಕೆಗಳ ಏನ್ ಕಾರಣ ಅಂತ ಹೇಳ್ತಿದ್ದಾರೆ? ಪ್ರಮುಖವಾಗಿ ಕಾಗೋಡು ತಿಮ್ಮಪ್ಪ ಅವರ ಈ ಒಂದು ನಿರ್ಣಯಕ್ಕೆ ಅವರು ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಏನು ಸೋಲು ಅನುಭವಿಸಿದ್ರು ಅದೇ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಅವರ ವಯಸ್ಸಿನ ಕಾರಣ ಕೂಡ ಇರ್ಬೋದು, ಯಾಕಂದ್ರೆ ಅವರು ಕಳೆದ ಬಾರಿ ಸ್ಪರ್ಧೆ ಮಾಡುವಾಗಲೇ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿಯೇ ಸ್ಪರ್ಧೆಯನ್ನ ಮಾಡಿದ್ರು. ಮತ್ತೆ ಸಾಕಷ್ಟು ಬಾರಿ ಅವರು ಸ್ಪರ್ಧೆಯನ್ನ ಮಾಡಿ ಗೆದ್ದಿದ್ದಾರೆ, ಮತ್ತೆ ಸೋಲನ್ನು ಕೂಡ ಉಂಡಿದ್ದಾರೆ. ಕಳೆದ ಸತ ಮೂರು ಬಾರಿ ಅವರು ಸೋಲನ್ನ ಕೂಡ ಕಂಡಿದ್ರು. ಆದ್ರೆ ಕಳೆದ ವಿಧಾನಸಭೆಯಲ್ಲಿ ಅವರು ಆಯ್ಕೆಯಾಗಿ ಸ್ಪೀಕರ್ ಕೂಡ ಆಗಿದ್ರು. ಇದೀಗ ಕಾಂಗ್ರೆಸ್ ಇಂದ ಅವರು ದೂರ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಡಿಗ ಸಮುದಾಯದಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಂತ ಏಕೈಕ ನಾಯಕ ಕಾಗೋಡು ತಿಮ್ಮಪ್ಪ ಅವರು ಕುರುಬ ಸಮುದಾಯದ ಬಳಿಕ ರಾಜ್ಯದಲ್ಲಿ ಒಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಈಡಿಗ ಸಮುದಾಯ ಏನಿದೆ, ಈಡಿಗ ಸಮುದಾಯದ ಪ್ರಭಾವಿ ಮುಖಂಡರಾಗಿದ್ರು ಕಾಗೋಡು ತಿಮ್ಮಪ್ಪ ಅವರು. ಬಂಗಾರಪ್ಪನ ಅವರ ನಂತರ ಕಾಂಗ್ರೆಸ್ಗೆ ಕಾಗೋಡು ತಿಮ್ಮಪ್ಪನವರು ಆಸರೆ ಆಗಿದ್ರು ಆ ಸಮುದಾಯದ ಮತವನ್ನ ಸೆಳೆಯಲಿಕ್ಕೆ. ಆದ್ರೆ ಈಗ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು ಕಾಂಗ್ರೆಸ್ ನಲ್ಲಿ ಈಡಿಗ ಸಮುದಾಯವನ್ನ ಸೆಳೆಯುವಂತ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿರುವಂತ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಪ್ರಮುಖ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಈಡಿಗ ಸಮುದಾಯದ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಅಹಿಂದ ಮತಗಳನ್ನ ಸೆಳೆಯುವಂತ ಕಾಂಗ್ರೆಸ್ ತಂತ್ರ ಏನಿದೆ ಅದರ ಈಡಿಗ ಸಮುದಾಯ ಕೂಡ ಒಂದಾಗಿತ್ತು. ಈಗ ಕಾಗೋಡು ತಿಮ್ಮಪ್ಪನವರು ಈ ಒಂದು ರಾಜಕೀಯ ಸಕ್ರಿಯ ರಾಜಕೀಯದಿಂದ ದೂರ ಆಗಿರುವಂತದ್ದು ಕಾಂಗ್ರೆಸ್ಗೆ ಒಂದು ಹಂತಕ್ಕೆ ನಷ್ಟ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ.